ಮಠಾಧೀಶರು ನಮ್ಮ ಸ್ವಾಮೀಜಿಯವರು ಯಾವ ಮುಖ್ಯಮಂತ್ರಿ ಬೇಡ, ಯಾವ MLA ಬೇಡ, ಯಾವ ಅನುದಾನ ನಾವು ಕೊಡೋದು ಬೇಡ, ಅದನ್ನು ಕೂಡ ನಾವು ಮಾಡ್ತಾ ಇಲ್ಲ. ಪ್ರತಿ ನಮ್ದು ಮಾತು ಮಾತಾಗೈತೆ, ಅದಕ್ಕೆ ನಿಮ್ಗೆ ಕೈ ಬಿದ್ದು ಕೈ ಮುಗಿದು ಕಾಲು ಬಿದ್ದು ಕೇಳ್ತೀನಿ, ನಾವು ಪರಿವರ್ತನೆ ಆಗೋಣ. ಹಿಂಗ ಹೇಳ್ತಾರಂತ ತಿಳ್ಕೊಬೇಡ್ರಿ. ನಾವೇನಾದ್ರೂ ಪರಿವರ್ತನೆ ಆದ್ರೆ ನಾವಿವತ್ತು ನೀವು ಯಾರಾದ್ರೂ ಕಟಿಂಗ್ ಮಾಡೋರು ಅಂತ ತಿಳ್ಕೊಬೇಡ್ರಿ. ಆಯಾ ಕೊಡ್ಲಿ, ಕೂಲಿ ಕೊಡ್ಲಿ, ಏನೋ ಮಾಡ್ಲಿ ಅವರು. ನಾವೊಬ್ರು ಡಾಕ್ಟ್ರು, ನಾವೊಬ್ರು ಇಂಜಿನಿಯರು, ನಾವು ಏನೆಲ್ಲ ಸಾಧಿಸ್ಬೋದು. ಇವತ್ತು ಸರ್ಕಾರ ಬಿಟ್ಟರು ನಮ್ಮನ್ನ ನಾವು ಬದುಕ್ತೀವಿ. ಯಾಕಂತ ಹೇಳಿದ್ರೆ ಮುಂದಿನ ದಿನಮಾನದಲ್ಲಿ ನಾವೆಲ್ಲ ನಮ್ಮನ್ನ ಇದೇ ರೀತಿ ಸರ್ಕಾರ ಏನಾದರೂ ಧೋರಣೆ ಮಾಡಿದ್ರೆ ಮುಂದಿನ ದಿನಮಾನದಲ್ಲಿ ಯಾರು ಓಟ್ ಹಾಕೋದು ಬೇಡ. ನಮ್ಮನ್ನ ಅರೆಸ್ಟ್ ಮಾಡಲಿ, ನಮ್ಮ ಹಕ್ಕು ನಮ್ಗೆ ಬೇಡ ಬೇಡದು. ಯಾಕಪ್ಪ ಅಂತ ಹೇಳಿದ್ರೆ 11ನೇ ಶತಮಾನದಿಂದ ಕೂಡ ಕೇಳ್ತಾ ಇಲ್ಲ ಸಮಾಜದ. 11ನೇ ಶತಮಾನದಿಂದ ಈಗೂ ಕೂಡ ನಮ್ಮ ಸ್ಥಿತಿ ಏನು, ನಾವಿರೋದು ಯಾವ ರೀತಿ, ಸಮಾಜವರನ್ನು ಯಾವ ರೀತಿ ನೋಡ್ತಾ ಇದೆ. ಮೊನ್ನೆ ಯಡಿಯೂರಪ್ಪರ ಮುಖ್ಯಮಂತ್ರಿ ಆದ್ರೆ, ಆಮೇಲೆ ಜಗದೀಶ್ ಶೆಟ್ಟರ್ ಆದ್ರೆ ಉತ್ತರ ಕರ್ನಾಟಕದ ಇದರಿಂದ ನೋಡಿದ್ರೆ ಅವರು ಕೂಡ ನಮ್ಮ ಹತ್ರ ಇದ್ದವ್ರೆ. ಯಾಕೆ ಅವ್ರಿಗೆಲ್ಲ ಗೊತ್ತಾಗ್ತಿಲ್ಲ ಅಂದ ಮಾತ್ರ ನಾವು ಆ ಓಟನ್ನ ಚಲಾಯಿಸಿದ್ರು ವೇಸ್ಟ್ ಅಲ್ಲ. ಅದು ಇವತ್ತು ನಮ್ಮ ಸಮುದಾಯ 20 ಲಕ್ಷ ಜನಸಂಖ್ಯೆ, ಸ್ವಾಮೀಜಿಯವರು ಏನಾದ್ರೂ ಕೂಗು ಹಾಕಿದ್ರೆ ನಾವು ಯಾರು ಓಟ್ ಹಾಕೋದೇ ಬೇಡ. ನಮ್ಮನ್ನ ಅರೆಸ್ಟ್ ಮಾಡಲಿ, ನಮ್ಗೆ ಬೇಕಾದ ಮಾಡಲಿ ಅವ್ರು. ಯಾವ ಸರ್ಕಾರನು ಬೇಡ ನಮ್ಗ. ಯಾವ ಸರ್ಕಾರ ಕೂಡ ಇವತ್ತಿಗೂ ನಮ್ಗ ಒಂದು ಒಂದು ಸ್ಥಾನಮಾನಗಳನ್ನು ಕೊಡ್ತಾ ಇಲ್ಲ, ಒಂದು ನಿಗಮ ಮಂಡಳಿ ಇಲ್ಲ, ಒಂದು ಅಪ್ಪಣ್ಣ ಶರಣರ ಒಂದು ವ್ಯವಸ್ಥೆ, ಅವರ ವಚನಗಳನ್ನ ಉತ್ತೇಜನ ಮಾಡ್ತಾ ಇಲ್ಲ, ಒಂದು ಪಠ್ಯ ಪುಸ್ತಕಗಳ ಅಳವಡಿಸ್ತಾ ಇಲ್ಲ. ಇವತ್ತು ಶರಣರನ್ನ ಸ್ವಾಮೀಜಿ ಕೂಡ ಏನ್ ಮಾಡಿದ್ರು ಅಂದ್ರೆ ನಮ್ಮ ಶರಣರ ಬಗ್ಗೆ ಹೇಳ್ತಾರೆ. ಇನ್ನ ಯಾವ ಮಠದ ಮಠಾಧೀಶರು ಕೂಡ ಶರಣರ ವಚನಗಳನ್ನ ಹಾಕ್ತಾ ಇಲ್ಲ. ಹಿಂಗಾಗಿ ನಾವು ಬಹಳ ತೃಪ್ತಿಗೊಳಗಾಗಿವೆ. ಮುಂದಿನ ದಿನಮಾನದ ಇವತ್ತು ಮೊನ್ನೆ ಈ ಒಂದ್ ವರ್ಷದಿಂದ ನಾವು ಮತ್ತೆ ಇದೇ ವೇದಿಕೆ ಆ ಕಡೆ ವೇದಿಕೆ ಒಳಗಿದ್ವಿ. ಅವತ್ತು ಸುಮ್ಮನೆ ನಾವು ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ನಾಗರಾಜ್ ಸಿಜಾಪುರ್ ಸರ್ ಇರ್ಬೋದು, ಬೆಳಗಾವಿ ಇರ್ಬೋದು, ನಮ್ಮ ಬಸವರಾಜ್ ಸರ್ ಇರ್ಬೋದು, ಏನ್ ಮಾಡಿದ್ವಿ ಅಂದ್ರೆ ಒಂದು ಮನವಿ ಕೊಡೋಣ ಅಂತ ಹೇಳಿ ಬಂದ್ವಿ. ಅವತ್ತು ಏನಾಯ್ತು ಅಂತ ಹೇಳಿದ್ರೆ ಮನವಿ ಕೊಡೋಕೆ ಅವಕಾಶ ಇಲ್ಲ, ಅವರೇ ಬರ್ತಾರ ಅಂತ ಹೇಳಿ ಅವತ್ತು ನಮ್ಗೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಮುಗಿತು ಪಚ್ಚಿ ನಾವು ಮನವಿ ಕೊಟ್ಟು ಹೋದ್ವಿ. ಸ್ವಲ್ಪ ಜನ ಇದ್ವಿ, ಇವತ್ತು ಬಹಳ ಜನ ಸೇರಿದೀವಿ. ಮೊನ್ನೆ ಮುಖ್ಯಮಂತ್ರಿ ಬರಮಟ್ಟ, ನಾವ್ಯಾರು ನಮ್ಮ ಶಾಂತಿಯನ್ನ ನಾವು ಕದಲೋದು ಬೇಡ. ಮುಖ್ಯಮಂತ್ರಿ ನಮ್ ದೊಡ್ಡ ಕುಂದರ್ಲಿ, ನಾವೇನ್ ನಮ್ಮ ಮನೆಗೆ ಏನು ಕೇಳಕತ್ತಿಲ್ಲ. ನಮ್ಮ ಮನೆ ಕೊಡ್ರಿ, ನಮ್ಮ ಮನೆ ಹಾಕಿಸ್ರಿ, ನಮ್ಗೆ ಅದನ್ನ ಮಾಡ್ರಿ ಬೇಡ. ನಮ್ಗೆ ರಟ್ಟಿದೆ, ನಾವು ದುಡ್ಕೊಂತೀನಿ ನಾನು. ಬಟ್ ಸಮುದಾಯ ಬಂದಾಗ, ಮಠ ಬಂದಾಗ ನಮ್ಮನ್ನ ಯಾವ ರೀತಿ ಇತರೆ ಸಮುದಾಯ ಇತರೆ ಮಠಾಧೀಶರು ನೋಡ್ತಾರೋ ಅದೇ ರೀತಿ ನಮ್ಮ ಮಠ ಮತ್ತು ನಮ್ಮ ಸಮುದಾಯವನ್ನ ಮುಖ್ಯಮಂತ್ರಿಗಳು ನೋಡ್ಲಿ. ಆಮೇಲೆ ನಾವು ಎಲ್ಲರೂ ಹೋಗೋಣ. ಯಾಕಂತಂದ್ರೆ ಒಂದು ವಾರ ಎರಡು ದಿವಸ ಬಿಟ್ಟರೆ ನಮ್ಗೇನು ಬಡತನ ಬರಲ್ಲ, ದುಡಿಯೋದು ಬಿಟ್ಟರೆ ನಾವೇನು ಬಡವರಾಗಲ್ಲ ಬಂಧುಗಳೇ. ಅದಕ್ಕೆ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೀನಿ, ನಮ್ಗೆ ಯಾರೋ ಹರಕೆ ಉತ್ತರ ಕೊಡೋರು ಅಧಿಕಾರಿಗಳು ಬರೋದು ಬೇಡ, ಯಾರೋ ಬರೋದು ಬೇಡ. ನಮ್ಮ ಮುಖ್ಯಮಂತ್ರಿಗಳೇ ಬರಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ಇದೇ ರೀತಿ ಇರುತ್ತೆ. ಇಲ್ಲವಾದಲ್ಲೇ ಮುಂದಿನ ದಿನಮಾನದಲ್ಲಿ ಸುಮಾರು ನಮ್ಮ ಬೇಡಿಕೆ ಇರೋ ಮಟ್ಟ ನಾವು ಬೆಂಗಳೂರಲ್ಲಿ ಕೂಡ ಹೋರಾಟ ಮಾಡೋದೆ ಮುಂದಿನ ಚಳಿಗ ಅಧಿವೇಶನದೊಳಗೆ. ಅದಕ್ಕೆ ನಾವೇನಾಯ್ತಲ್ಲ, ಹಂಗಾಗಿ ಅದೇ ರೀತಿ ನಮ್ಮ ಮಕ್ಕಳ ಸ್ಥಿತಿ ತಮ್ಗೆ ಹೇಳ್ತಾ ಇದ್ದೆ. ಇವತ್ತು ಜಾತಿ ಪ್ರಮಾಣ ಪತ್ರ ಕೂಡ ದುಯದಲ್ಲಿ ಮಕ್ಕಳದು ಬಂದ್ರೆ ತಂದಿದ್ದ ತ್ರಿಬಲ್ ನಾಳೆ ಸಿಂಧುತ್ವ ಕೂಡ ಹೊರತು ಕೊಡುತ್ತದೆ. ನಾವು ಬೇಕಾದಷ್ಟು ಮಕ್ಕಳನ್ನ ವಿದ್ಯಾಭ್ಯಾಸದಿಂದ ನಾವು ಮುಂದೆ ಒಯ್ಬೋದು. ಆದ್ರೂ ಕೂಡ ಅವ್ರು ವಿದ್ಯಾವಂತರಿದ್ರು ಕೂಡ ನಾಳೆ ತಂದಿದ್ದು ಏನಾದ್ರೂ ಸಿಂಧುತ್ವ ಬಂದ್ರೆ ಆ ಮಗು ಎಷ್ಟು ಕಲಿತಿರ್ತಾನಲ್ಲ ಅದೆಲ್ಲ ವೇಸ್ಟ್. ನಾವೇನ್ ಕಲಿಸಿರ್ತಾರೋ ಅದೆಲ್ಲ ವೇಸ್ಟ್. ಅದಕ್ಕೆ ಮುಂದಿನ ದಿನಮಾನದಲ್ಲಿ ಕಂಡು ಅದೇ ರೀತಿ ತಮ್ಮ ಗಮನಕ್ಕಿರ್ಬೋದು. ನಾನು ಮೊನ್ನೆ ಮುಂಡ್ರಿಗೆಯಲ್ಲಿ ಒಂದು 2A ಪ್ರಮಾಣ ಪತ್ರ ಹೋರಾಟ ಮಾಡಿದ್ವಿ. ಅವಾಗ ನಾನು ತಹಸೀಲ್ದಾರ್ ಮೇಡಮ್ ಹೇಳಿದೆ, ನಾವು ನಿಜವಾದ ಚೌರಿಕ್ಕಿದ್ರೆ ಮಾತ್ರ ನಮಗ್ ಕೊಡ್ರಿ, ಅದನ್ನ ನೀವು ಬರ್ರಿ ನಮ್ಮ ಘಟಕಕ್ಕೆ ಬರ್ರಿ, ನಾವು ಮಾಡ್ತೀವಲ್ಲ ನೋಡಿ ನೀವು ಜಾತಿ ಪ್ರಮಾಣ ಪತ್ರ ಕೊಡ ಅಂದ್ಮೇಲೆ ಹೋರಾಟ ಮಾಡಿ ಅವ್ರಿಗೆಲ್ಲ ಜಿ ಅಂದ್ಮೇಲೆ ಈಗ ನಮ್ಮ ಘಟಕಕ್ಕೆ ಬಂದು ನಮ್ಮ ಫೋಟೋ ಎಲ್ಲ ತೆಗೆದ್ಬಿಟ್ಟು ಈ 2A ಕೊಡ್ತಾರೆ. ಹಂಗಾದ್ರೂ ನಮ್ಗೆ ಸರ್ಕಾರ ಅದನ್ನ ಒಂದು ದಂಡಾಧಿಕಾರಿ ಮಾಡಿದ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರ ಸಮೀಕ್ಷೆಯನ್ನ ಮಾಡಿ ನಮ್ಗೆ ನಿಜವಾದ ಜಾತಿ ಪ್ರಮಾಣ ಪತ್ರ ಕೊಡಲಿ ಅವರು. ಸುಮ್ಮನೆ ಸುಳ್ಳು ಜಾತಿ ಪ್ರಮಾಣ ತಗೊಂಡು ನಾವು ಕಿರೀಟ ತಗೊಳ್ಳೋದು ಬೇಡ. ಅದಕ್ಕೆ ಅದಕ್ಕೆಲ್ಲ ಒಂದೇ ಗೊತ್ತಿರ್ಬೋದು, ಇವತ್ತು ನಿಮ್ಗೆ ಎಲ್ಲ ಹೋರಾಟಕ್ಕೆ ಬರ್ತೀವಿ ಅಂತ ಹೇಳಿದ್ರೆ ಇಂಟೆಲಿಜೆನ್ಸ್ ವರದಿಗಳು ನಿಮ್ಮನ್ನ ಫೋನ್ ಮಾಡಿ ಕೇಳಿರ್ಬೋದು, 8 ಜನ ಹೋಗ್ತೀರಿ,